नटी निर्मापकी राधिका कुमारस्वामी इवत्तु सीसीबी सतत नाल्कु गंटे ड्रिल राधिका विचारण बेळगे 11 गंटे मध्यान 3 गंटे वरेगू सतत विचारण राधिका कुमारस्वामी सीसीबी अधिकारी प्रश्नेगे साकष्टु उत्तरवन्न कोट्टिद्दारे विचारणे नडेयितु 4 गंटेगळ काल नडेद विचारणेय इनसाइड माहितियन्न ನಾವು ಕೊಡ್ತಾ ಇದ್ದೀವಿ 75 ಲಕ್ಷ ಹಣದ ವ್ಯವಹಾರದ ಮಾಹಿತಿಯನ್ನ ಕೊಟ್ರ ರಾಧಿಕಾ ಯಾಕಂದ್ರೆ ಇದುವೇ ಪ್ರಮುಖವಾದಂತಹ ಪ್ರಶ್ನೆಯಾಗಿದ್ದು ಟ್ರಾನ್ಸಾಕ್ಷನ್ ಬಗ್ಗೆ ಯುವರಾಜ್ ನನ್ನ ಮುಂದೆ ಕೂರಿಸಿಕೊಂಡು ವಿಚಾರಣೆಯನ್ನ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು ಸಿಸಿಬಿ ಅಧಿಕಾರಿಗಳಿಗೆ ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದೇನು ಅವರ ಉತ್ತರ ಏನು ಇವೆಲ್ಲವನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆ ಎಲ್ಲಾ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಹೇಳ್ತೀವಿ 75 लक्ष हण अदरलू कूड़ा ट्रांसैक्शन आगे 15 लक्ष प्लस 60 लक्ष विचारवन्न माध्यम मुंदे मोन्ने हेळिदरु सो 75 लक्ष हणद पक्का दाखलाति कोट्टिद्दारे राधिका कुमारस्वामी 2020 मार्च नल्लि युवराजनिंद 15 लक्ष वर्गावणे आगुत्ते अवर अकौंट गे आनंतर ओंदु वारद बळिक बेरे अकौंट निंद 60 लक्ष ट्रांसफर आगुत्ते सो एरडु व्यवहारगळ बैंक स्टेटमेंट जेराक्स अन्न कूड ಕೊಟ್ಟಿದ್ದಾರೆ ರಾಧಿಕಾ ಅವರು ಬೇರೆ ಹಣಕಾಸು ಸಂಬಂಧ ಇಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು ಸಿಸಿಬಿ ಅಧಿಕಾರಿಗಳಿಗೆ ಆ ಹಣದ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ರಾಧಿಕಾ ಸೋ ವಂಚಕ ಅಂತ ಗೊತ್ತಿದ್ರೆ ಹಣಕಾಸು ವ್ಯವಹಾರವನ್ನೇ ನಾನು ಮಾಡ್ತಿರಲಿಲ್ಲ ಬೇಕಾದ್ರೆ ನಾನು ಈಗಲೇ 75 ಲಕ್ಷ ಹಣವನ್ನು ಕೂಡ ವಾಪಸ್ ಕೊಟ್ಟುಬಿಡ್ತೀನಿ ನನಗೆ ಸಿನಿಮಾನು ಬೇಡ ಅವನ ಸಹವಾಸವು ಬೇಡ ಅಂತ ಹೇಳಿ ರಾಧಿಕಾ ಅಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾರೆ ಅನ್ನು ವಿಚಾರಣೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅವರ ಮೊಬೈಲ್ ಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ತೆಗೆದುಕೊಳ್ಳುತ್ತಾರೆ ಅದನ್ನ ವಿಚಾರಣೆ ಕೂಡ ಮಾಡುತ್ತಾರೆ ಅಂತ ಹೇಳಿ ರಾಧಿಕಾ ಮೊಬೈಲ್ ಪರಿಶೀಲನೆ ಮಾಡಿದ್ದಾರೆ ಎಸಿಪಿ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ವಿಚಾರಣೆಯನ್ನ ಎದುರಿಸಿರೋದು ರಾಧಿಕಾ ಸೋ ವಾಟ್ಸ್ಆಪ್ ಆಗಿರಬಹುದು ಟ್ವಿಟರ್ ಆಗಿರಬಹುದು ಮೆಸೆಂಜರ್ ಗಳ ಸಂದೇಶಗಳನ್ನು ಕೂಡ ಅವರು ಪರಿಶೀಲನೆ ಮಾಡಿದ್ದಾರೆ ವಾಟ್ಸ್ಆಪ್ ಮೆಸೇಜ್ ಬಗ್ಗೆಯೂ ಕೂಡ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ ರಾಧಿಕಾ ಅವರಿಗೆ ಯುವರಾಜ್ ಜೊತೆಗಿನ ಸಂಬಂಧದ ಬಗ್ಗೆಯೂ ಅಂದ್ರೆ 17 ವರ್ಷಗಳ ಸಂಬಂಧ ಸ್ನೇಹ ಸಂಬಂಧ ತಂದೆಯ ಜೊತೆ ಇದ್ದಂತಹ ಸಂಬಂಧ ಅಂತ ಕೂಡ ಮೊನ್ನೆ ಹೇಳಿದ್ರು ರಾಧಿಕಾ ಸೋ ಇದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸಿನಿಮಾ ವ್ಯವಹಾರವ ಅಥವಾ ಬೇರೆ ಏನಾದರೂ ವ್ಯವಹಾರ ಇದೆಯಾ ಅನ್ನೋದರ ವಿಚಾರದ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅದರ ಜೊತೆಗೆ ಆರೋಪಿ ಯುವರಾಜನನ್ನು ಕೂರಿಸಿಕೊಂಡು ಪ್ರಶ್ನೆಗಳ ಸುರಿಮಳೆ ಗೈದಿದ್ದಾರೆ ಯುವರಾಜ್ ಜೊತೆಗಿನ ಆ ಒಂದು ಸಂಬಂಧ ಏನು ಯಾಕಂದ್ರೆ ಅವರು ಮೊನ್ನೆನೆ ಹೇಳಿದ್ರು 17 ವರ್ಷಗಳ ಸ್ನೇಹ ಸಂಬಂಧ ನಮಗೆ ಅವರು ಪರಿಚಯ ಅಂತ ಹೇಳ್ತಾ ಇದ್ರು ಆ ವಿಚಾರದ ಬಗ್ಗೆ ಹಾಗೇನೇ ಹಣಕಾಸು ವ್ಯವಹಾರಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸಿಸಿಬಿ ಅಧಿಕಾರಿಗಳು ಹನ್ನೊಂದು ಗಂಟೆಯಿಂದ 3 ಗಂಟೆಯವರೆಗೂ ಕೂಡ ಸತತ ವಿಚಾರಣೆಯನ್ನ ಎದುರಿಸಿದಂತಹ ರಾಧಿಕಾ ಕುಮಾರಸ್ವಾಮಿ ಆ ನಂತರ ಅಲ್ಲಿಂದ ಹೊರಬಂದು ಮಾಧ್ಯಮಗಳ ಮುಂದೆ ಮಾತನಾಡುತ್ತಾ ಹೇಳ್ತಾ ಇದ್ರು ನಾನು ವಿಚಾರಣೆಯನ್ನ ಎದುರಿಸಿದ್ದೇನೆ ನನಗೆ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ ದಾಖಲಾತಿಗಳನ್ನು ನಾನು ನೀಡಿದ್ದೇನೆ ಅನ್ನೋದರ ಜೊತೆಗೆ ಮುಂದೆ ಏನಾದರೂ ಮತ್ತೆ ನನ್ನನ್ನ ವಿಚಾರಣೆಗೆ ಕರೆದ್ರೆ ನಾನು ಮತ್ತೊಮ್ಮೆ ಹಾಜರಾಗ್ತೀನಿ ಅನ್ನುವಂತ ವಿಚಾರವನ್ನ ಕೂಡ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಹೇಳಿದ್ರು ರಾಧಿಕಾ ಒಟ್ಟಾರೆ ಇವತ್ತು ಆಲ್ಮೋಸ್ಟ್ 2-3 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಿಸಿಬಿ ಅವರು ಇಂಟರೋಗೇಷನ್ ಮಾಡಿದವರೆ ಒಂದು ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಯುವರಾಜ್ ಅವರ ಜೊತೆಗಿನಂತಹ ಸಂಬಂಧ ಯಾವ ರೀತಿ ಆಗಿರೋದು ಅನ್ನೋದರ ಬಗ್ಗೆ ಹಾಗೇನೆ ಅಗ್ರಿಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ನಾವು ಯಾವುದೇ ರೀತಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿಲ್ಲ ಸಿನಿಮಾಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಕೂಡ ಹೇಳಿದ್ರು ಹಾಗಾಗಿ ನಾನು ಹಣವನ್ನ ತೆಗೆದುಕೊಳ್ಳುವಾಗ ಅಗ್ರಿಮೆಂಟ್ ಪಡ್ಕೊಂಡಿರಲಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ರಾಧಿಕಾ ಕುಮಾರಸ್ವಾಮಿ ಎಲ್ಲದರ ಕುರಿತಾಗಿ ಇವತ್ತು ವಿಚಾರಣೆಯನ್ನ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು ಅದಕ್ಕೆ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಸತತ 4 ಗಂಟೆಗಳ ಸಿಸಿಬಿ ಡ್ರಿಲ್ ಅನ್ನು ಕೂಡ ಎದುರಿಸಿದ್ರು ಆ ಸಂದರ್ಭದಲ್ಲಿ ಏನು ಪ್ರಶ್ನೆ ಕೇಳಿದ್ರು ಸಿಸಿಬಿ ಅವರು ಇದಕ್ಕೆ ಇವರ ಉತ್ತರ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಗ್ರಾಫಿಕ್ಸ್ ಮೂಲಕ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡಿದೀವಿ ಎಲ್ಲಿ ವಾಸವಾಗಿದ್ದೀರಿ ಅಂತ ಸಿಸಿಬಿ ಅವರು ಕೇಳಿದಾಗ ರಾಧಿಕಾ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಅನ್ನುವಂತ ಉತ್ತರವನ್ನ ಹೇಳ್ತಾರೆ ಯಾರ ಜೊತೆಗೆ ವಾಸವಾಗಿದ್ದೀರಿ ಅನ್ನುವ ಪ್ರಶ್ನೆಗೆ ರಾಧಿಕಾ ಹೇಳ್ತಾರೆ ಮಗಳು ಅಮ್ಮ ಅಣ್ಣನ ಜೊತೆ ನಾನು ವಾಸವಾಗಿದ್ದೀನಿ ಅನ್ನುವಂತ ಉತ್ತರವನ್ನ ನೀಡ್ತಾರೆ ರಾಧಿಕಾ ಏನೋ ಸಿಸಿಬಿ ಅವರು ಕೇಳ್ತಾರೆ ನೀವು ಏನು ಕೆಲಸ ಮಾಡ್ತೀರಿ ಅನ್ನುವಂತ ಪ್ರಶ್ನೆಗೆ ರಾಧಿಕಾ
ಅವರು ಕೊಟ್ಟಂತಹ ಉತ್ತರ ಈ ರೀತಿಯಾಗಿದೆ ನಾನು ಸಿನಿಮಾ ನಟಿಯಾಗಿ ಕೆಲಸವನ್ನ ಮಾಡುತ್ತಾ ಇದೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ ಆ ಸಂದರ್ಭದಲ್ಲಿ ನೇರವಾಗಿ ಆದಾಯದ ಬಗ್ಗೆ ಬರುತ್ತೆ ಪ್ರಶ್ನೆ ಸಿಸಿಬಿ ಅವರು ಹೇಳ್ತಾರೆ ನಿಮ್ಮ ಆದಾಯದ ಬಗ್ಗೆ ಹೇಳಬಹುದಾ ಅಂತ ಹೇಳಿ ಆಗ ರಾಧಿಕಾ ಅವರು ನೇರವಾಗಿ ಉತ್ತರವನ್ನ ಕೊಡೋದು 75 ಲಕ್ಷದ ಬಗ್ಗೆ ನೀವು ಮಾತಾಡ್ತಿದ್ರಾ ಹಣದ ಪಕ್ಕಾ ದಾಖಲೆ ಇದೆ ನನ್ನ ಹತ್ರ ಅನ್ನೋದನ್ನ ಕೂಡ ಹೇಳ್ತಾರೆ ಸಿಸಿಬಿ ಅವರು ಹೇಳ್ತಾರೆ ಯುವರಾಜ್ ಗೆ ನಿಮಗೆ ಏನು ಸಂಬಂಧ ಆ ಒಂದು ಹಣದ ವಿಚಾರ ಆಗುತ್ತೆ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಆ ಪ್ರಶ್ನೆಯನ್ನ ಕೇಳಿದಾಗ ರಾಧಿಕಾ ಅವರು ಹೇಳ್ತಾರೆ ನಮಗೆ ಅದು ತುಂಬಾ ಟೈಮ್ ಇಂದ ಅವರು ಪರಿಚಯ ಫ್ಯಾಮಿಲಿ ಫ್ರೆಂಡ್ ಸಿನಿಮಾ ಮಾಡೋ ಪ್ಲಾನ್ ಕೂಡ ಇತ್ತು ಸೋ ಹಣಕಾಸು ವ್ಯವಹಾರ ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ವ್ಯವಹಾರಗಳು ಇಲ್ಲ ಬೇರೆ ರೀತಿಯಾದಂತ ಪರಿಚಯ ಇಲ್ಲ ನಮ್ಮ ತಂದೆ ಅವರ ಫ್ರೆಂಡ್ ಆಗಿರೋದ್ರಿಂದ ನಮಗೂ ಕೂಡ ಪರಿಚಯ ಅಂತ ಹೇಳ್ತಾರೆ ಆಗ ಸಿಸಿಬಿ ಅವರ ಪ್ರಶ್ನೆ ಯುವರಾಜ್ ಜೊತೆ ಬೇರೆ ಏನು ನಂಟಿದೆ ಅನ್ನುವಂತ ಪ್ರಶ್ನೆಗೆ ವಂಚಕ ಅಂತ ಏನಾದರೂ ಗೊತ್ತಿದ್ದಿದ್ರೆ ವ್ಯವಹಾರ ಮಾಡ್ತಾನೆ ಇರಲಿಲ್ಲ ಈಗಲೇ 75 ಲಕ್ಷ ವಾಪಸ್ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ ಸಿನಿಮಾನು ಬೇಡ ಸಹವಾಸವು ಬೇಡ ಇವತ್ತೇ ಕೊನೆ ಅವನ ಮುಖವನ್ನು ನೋಡಲ್ಲ ಅನ್ನುವಂತ ಉತ್ತರವನ್ನ ಸಿಸಿಬಿ ಅಧಿಕಾರಿಗಳ ಮುಂದೆ ಹೇಳ್ತಾರೆ ರಾಧಿಕಾ ಕುಮಾರಸ್ವಾಮಿ ಅವರು ಆನಂತರ ಪ್ರಶ್ನೆ ಕೇಳ್ತಾರೆ ಸಿಸಿಬಿ ಅವರು ಸಿನಿಮಾಗೆ ನಿಮಗೆ ಏನಾದರೂ ಅಗ್ರಿಮೆಂಟ್ ಆಗಿತ್ತೆ ಯಾಕಂದ್ರೆ 75 ಲಕ್ಷ ಅಡ್ವಾನ್ಸ್ ರೂಪದಲ್ಲಿ ಆ ಒಂದು ಹಣವನ್ನ ನೀವು ಪಡ್ಕೊಂಡಿದ್ದೀರಿ ಆಲ್ರೆಡಿ ಅಂತ ಹೇಳಿ ಆಗ ರಾಧಿಕಾ ಹೇಳ್ತಾರೆ ಸಿನಿಮಾ ಮಾತುಕತೆ ಅಷ್ಟೇ ಆಗಿದ್ದು ಆತನ ಹಣ ಬೇಡವೇ ಬೇಡ ನನಗೆ ವಾಪಸ್ ಕೊಡ್ತೀನಿ ಅನ್ನುವಂತ ಉತ್ತರವನ್ನ ಮತ್ತೆ ಅದೇ ರೀತಿ ಅಂತ ಉತ್ತರವನ್ನ ಕೊಡ್ತಾರೆ ರಾಧಿಕಾ ಕುಮಾರಸ್ವಾಮಿ ಅವರು ಸೊ ಸಿಸಿಬಿ ಅವರು ನೇರವಾಗಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇನ್ನು ಮತ್ತೊಂದು ಕಡೆ ಸಂದೀಪ್ ಪಾಟೀಲ್ ಕೂಡ ಬರ್ತಾರೆ ಅಲ್ಲಿಗೆ ಆ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಸಂದೀಪ್ ಪಾಟೀಲ್ ಅವರು ಕೂಡ ಪ್ರಶ್ನೆ ಕೇಳ್ತಾರೆ ಸಿನಿಮಾ ಮಾಡೋದಾಗಿ ಹಣ ಕೊಟ್ರಾ ಅಂತ ಕೇಳಿದಾಗ ಬೇರೆ ವ್ಯವಹಾರ ಏನಾದರೂ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ರಾಧಿಕಾ ಹೇಳ್ತಾರೆ ಹಣಕಾಸು ವ್ಯವಹಾರ ಬಿಟ್ರೆ ಬೇರೆ ಏನು ಇಲ್ಲ ಈಗಲೇ 75 ಲಕ್ಷ ವಾಪಸ್ ಕೊಡ್ತೀನಿ ಸಿನಿಮಾ ಬೇಡ ಸಹವಾಸವು ಬೇಡ ಅನ್ನುವಂತ ಉತ್ತರವನ್ನ ಕೂಡ ಕೊಡ್ತಾರೆ ಹೀಗೆ ಸಂದೀಪ್ ಪಾಟೀಲ್ ಅವರು ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಆನಂತರ ರಾಧಿಕಾ ಅವರ ನಿಮ್ಮ ಸಹವಾಸವೇ ಬೇಡ ಅನ್ನುವಂತ ಮಾತನ್ನ ಕೂಡ ಹೇಳ್ತಾರೆ ನಿಮ್ಮ ದುಡ್ಡನ್ನ ನಿಮಗೆ ಕೊಟ್ಬಿಡ್ತೀನಿ ಇದು ಯುವರಾಜ್ ಅವರನ್ನ ನೇರವಾಗಿ ಮುಖಾಮುಖಿ ಕೂರಿಸಿಕೊಂಡು ಹೇಳುವಂತಹ ವಿಚಾರಣೆಯ ಸಂದರ್ಭದ ಮಾತುಕತೆಗಳು ಯಾವುದೇ ವ್ಯವಹಾರ ಬೇಡ ಇನ್ನು ಮುಂದೆ ನಿನ್ನೊಂದಿಗೆ ಅನ್ನುವಂತ ಮಾತನ್ನ ಕೂಡ ರಾಧಿಕಾ ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ ಒಟ್ಟಾರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 3 ಗಂಟೆಯವರೆಗೂ ಆಲ್ಮೋಸ್ಟ್ 4 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸುವಂತಹ ರಾಧಿಕಾ ಕುಮಾರಸ್ವಾಮಿ ಅವರನ್ನ ಮಧ್ಯಾಹ್ನ ಆಲ್ಮೋಸ್ಟ್ 2:30 ವೇಳೆಗೆ ಯುವರಾಜ್ ಅವರನ್ನ ಕೂಡ ಕೂರಿಸಿಕೊಂಡು ಅಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ ನೇರವಾಗಿ ಮುಖಾಮುಖಿ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ರಾಧಿಕಾ ಅವರು ಕೊಟ್ಟಂತಹ ಆನ್ಸರ್ ಹಾಗೇನೆ ಅಲ್ಲಿ ಯುವರಾಜ್ ಅವರು ಈ ಹಿಂದೆ ಹೇಳಿದಂತಹ ಆನ್ಸರ್ ಅನ್ನ ಇಟ್ಟುಕೊಂಡು ಇವತ್ತು ರಾಧಿಕಾ ಅವರನ್ನ ಪ್ರಶ್ನೆ ಮಾಡ್ತಾರೆ ಅದರ ಜೊತೆಗೆ ರಾಧಿಕಾ ಅವರು ಹೇಳಿದಂತಹ ಆನ್ಸರ್ಗೂ ಕೂಡ ಆನಂತರ ಯುವರಾಜ್ ಅವರನ್ನ ಮುಖಾಮುಖಿಯಾಗಿ ಕೂರಿಸಿಕೊಂಡು ಅಲ್ಲೇ ಪ್ರಶ್ನೆಯನ್ನ ಕೇಳಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕನ್ವರ್ಸೇಷನ್ ಆಗಿದೆ ಅದರಲ್ಲೂ ಪ್ರಮುಖವಾಗಿ 3 ವಿಚಾರಗಳನ್ನು ಗಮನಿಸಬೇಕಾಗುತ್ತೆ ಹಣದ ವಿಚಾರ ಹಾಗೇನೇ ಸಿನಿಮಾಗೆ ಸಂಬಂಧಪಟ್ಟಂತೆ ನಾನು ಯಾವುದೇ ರೀತಿಯ ಅಗ್ರಿಮೆಂಟ್ ಅನ್ನು ಪಡ್ಕೊಂಡಿಲ್ಲ ಅನ್ನುವಂತ ಮಾತನ್ನ ಕೂಡ ರಾಧಿಕಾ ಅವರು ಹೇಳಿದ್ರು ಹಾಗೇನೇ ಅವರ ಸಂಬಂಧದ ಬಗ್ಗೆ ಅಂದ್ರೆ ಅವರು ನಾವು 17 ವರ್ಷಗಳಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಆ ಒಂದು ಲಿಂಕ್ ನ ಬಗ್ಗೆ ಹಾಗೇನೇ ವ್ಯವಹಾರಗಳ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಿಸಿಬಿ ಅಧಿಕಾರಿಗಳು ಕೇಳಿದ್ದಾರೆ ಆ ನಂತರ ಅವರು ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದಾರೆ 75 ಲಕ್ಷ ರೂಪಾಯಿ ನನ್ನ ಅಕೌಂಟ್ ಗೆ ಬಂದದರ ಬಗ್ಗೆ ಅವರು ಆಲ್ರೆಡಿ ಅದರ ಸ್ಟೇಟ್ಮೆಂಟ್ ಅನ್ನು ಕೂಡ ಇವತ್ತು ಸಿಸಿಬಿ ಅಧಿಕಾರಿಗಳ ಮುಂದೆ ಹಾಜರುಪಡಿಸಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥಿಕ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥಿಕ ಇವತ್ತು ಸಂಪೂರ್ಣವಾಗಿ ಆಲ್ಮೋಸ್ಟ್ ಇವತ್ತು ವಿಚಾರಣೆ ಕೂಡ ಮುಗಿದಿದೆ ಅಲ್ಲಿಂದ ಹೊರಗೆ ಹೊರಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು ಒಟ್ಟಾರೆ ಇನ್ನು ಮತ್ತೊಮ್ಮೆ ಕರೆಯುವಂತಹ ಸಾಧ್ಯತೆ ಇದೆಯಾ ಇವತ್ತು ಯಾವ ರೀತಿಯಾಗಿ ಈ ಎಲ್ಲಾ ವಿಚಾರಣೆ ಸಾಗಿದೆ ಅವರ ಒಂದು ಟ್ರಾನ್ಸಾಕ್ಷನ್ ಬಗ್ಗೆ ನವಿತಾ ಇವತ್ತು 4 ಗಂಟೆಗಳ ಕಾಲ ರಾಧಿಕಾ ಕುಮಾರಸ್ವಾಮಿ ಅವರನ್ನ ಎಸಿಪಿ ನಾಗರಾಜ್ ನೇತೃತ್ವದಲ್ಲಿ ಒಂದು ವಿಚಾರಣೆಯನ್ನ ಮಾಡಲಾಯಿತು ಪ್ರಮುಖವಾಗಿ ತನಿಖಾಧಿಕಾರಿಗಳು ವಿಚಾರಣೆ ಸಂದರ್ಭದಲ್ಲಿ ಕೇಳಿದಂತಹ ಪ್ರಶ್ನೆಗಳಂದ್ರೆ ಯುವರಾಜ್ಗೂ ಮತ್ತು ರಾಧಿಕಾ ಕುಮಾರಸ್ವಾಮಿಗೂ ಯಾವ ರೀತಿ ಅಂತಂದು ಪರಿಚಯ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಈ ಒಂದು ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಸಹ ಅಷ್ಟೇ ನಮ್ಮ ತಂದೆಗೆ ಯುವರಾಜ್ ಅವರು ಪರಿಚಯ ಆಗಿದ್ದು ಸುಮಾರು 18 ವರ್ಷಗಳ ಒಂದು ಸ್ನೇಹ ಕೂಡ ಅಷ್ಟೇ ಅವ್ರ ಇಬ್ಬರು ನಡುವೆ ಇತ್ತು ನಮ್ಮ ತಂದೆಯವರು ಸಾವನ್ನಪ್ಪಿದಂತ ಬಳಿಕ ಆಗಾಗ ಮನೆಗೆ ಬರ್ತಾ ಇದ್ರು ಜೊತೆಗೆ ಈ ರೀತಿ ನಾನು ಬೆಳೆದಕ್ಕೆ ಕಾರಣ ನಿಮ್ಮ ತಂದೆಯವರು ಸಹಾಯ ಮಾಡಿದ್ದೆ ಅನ್ನೋಂತ ನೆಪವನ್ನು ಕೂಡ ಹೇಳ್ತಾ ಇದ್ರು ಅನ್ನೋ ಮಾತನ್ನ ಹೇಳಿದ್ದಾರೆ
ಜೊತೆಗೆ ನನಗೂ ಮತ್ತು ಈ ಒಂದು ಯುವರಾಜ್‌ಗೂ ಸಂಬಂಧ ಅನ್ನುವಂತದ್ದು ಕೇವಲ ಈ ಒಂದು ಫಿಲ್ಮ್ ನ ರಿಲೇಟೆಡ್ ಆಗಿ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಭೇಟಿಯಾದಂತ ಸಂದರ್ಭದಲ್ಲಿ ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತೀನಿ, ನಾನೇ ಹಣವನ್ನ ಹಾಕ್ತೀನಿ, ಒಂದು ಸಿನಿಮಾದನ್ನು ಮಾಡೋಣ ಅನ್ನೋ ಮಾತನ್ನ ಹೇಳಿದ್ರು. ಹಾಗಾದ್ರೆ ಮಾತುಕತೆಯನ್ನು ಕೂಡ ಆಗ ಮಾಡೋಣ, ಇವಾಗ ಕೊರೋನಾ ಇದೆ ಅನ್ನುವಂತ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಕೆಲವು ದಿನಗಳಾದಂತ ಬಳಿಕ ಏಕಾಏಕಿ ನನ್ನ ಅಕೌಂಟ್ಗೆ ಅವರೇ ಕೂಡ ಅಷ್ಟೇ ಹಣವನ್ನು ಕೂಡ ಅಷ್ಟೇ ವರ್ಗಾವಣೆ ಮಾಡಿದರೆ, ಜೊತೆಗೆ ಕಳೆದ ಮಾರ್ಚ್ ತಿಂಗಳಲ್ಲಿ ಕೂಡ ಅಷ್ಟೇ ಅವರ ಅಕೌಂಟ್ ನಿಂದ ನನ್ನ ಅಕೌಂಟ್ಗೆ ಸುಮಾರು 15 ಲಕ್ಷ ಹಾಕಿ ತದನಂತರ ತನ್ನ ಸ್ನೇಹಿತನ ಅಕೌಂಟ್ ನ ಮೂಲಕವಾಗಿ ಹಣವನ್ನು ಹಾಕಿರುವಂತಹ ಒಂದು ವ್ಯವಹಾರ ಬಿಟ್ಟರೆ ಅವರಿಗೂ ನನಗೂ ಇಬ್ಬರ ನಡುವೆ ಯಾವುದೇ ರೀತಿಯಂತ ಒಂದು ಹಣದ ವ್ಯವಹಾರ ಆಗಿರ್ಬೋದು, ಬೇರೆ ರೀತಿಯಂತ ವ್ಯವಹಾರ ಇಲ್ಲ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಎಸಿಪಿ ನಾಗರಾಜ್ ಸಹ ಅಷ್ಟೇ ಇದೇ ರಾಧಿಕಾ ಕುಮಾರಸ್ವಾಮಿಯವರ ಮೊಬೈಲ್ ಅನ್ನು ಕೂಡ ಅಷ್ಟೇ ತೆಗೆದುಕೊಂಡು ಸುಮಾರು 1 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ್ರು. ಪ್ರತಿಯೊಂದನ್ನು ಕೂಡ ಅಷ್ಟೇ ಮೆಸೆಂಜರ್ ಆಗಿರ್ಬೋದು, ವ್ಯಾಟ್ಸ್ಆಪ್ ಆಗಿರ್ಬೋದು, ಈಗ ಪ್ರತಿಯೊಂದನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡಿದ್ರು. ಆ ಒಂದು ಮೊಬೈಲ್ ಮುಖಾಂತರ ಏನಾದ್ರೂ ಇವ್ರ ಇಬ್ಬರ ನಡುವಿನ ಒಂದು ಬೇರೆ ರೀತಿಯಂತ ವ್ಯವಹಾರದ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಸಿಗಬಹುದಂತ. ಆದ್ರೆ ಇವರಿಬ್ಬರ ನಡುವೆ ಕೇವಲ 75 ಲಕ್ಷದ ಹಣದ ವ್ಯವಹಾರದ ಕುರಿತಾಗಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಂತ ಇನ್ಫಾರ್ಮೇಶನ್ ಸದ್ಯಕ್ಕೆ ತನಿಖಾಧಿಕಾರಿಗಳಿಗೆ ಸಿಗಲಿಲ್ಲ. ಕೊನೆಗೆ 4 ಗಂಟೆಗಳಾದಂತಹ ಬಳಿಕ ಏನು ಇನ್ನೇನು ಯುವರಾಜ್ ಅನ್ನು ಕೂಡ ಅಷ್ಟೇ ಯಾವಾಗ ಸಿಸಿಬಿ ಅಧಿಕಾರಿಗಳು ಕಚೇರಿ ಕರೆದ್ರು, ಯುವರಾಜ್ ಅನ್ನು ಮತ್ತು ರಾಧಿಕಾ ಕುಮಾರ್ ಇಬ್ಬರನ್ನು ಕೂಡ ಅಷ್ಟೇ ಮುಖಾಮುಖಿ ಮಾಡಿದಂತ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಹೇಳಿರುವಂತಹದ್ದು 75 ಲಕ್ಷ ಹಣವನ್ನ ಇವರ ಮುಖಕ್ಕೆ ಬಿಸಾಕ್ತೀನಿ, ನನಗೂ ಕೂಡ ಇವ್ರಿಗೆ ಯಾವುದೇ ರೀತಿಯ ಸಂಬಂಧ ಇನ್ಮೇಲೆ ಇಟ್ಕೊಳ್ಳಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದರೆ, ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಇನ್ವೆಸ್ಟಿಗೇಷನ್ಗೆ ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ನಾನೇ ಬೇಕಾದ್ರೆ ಕರಿತೀವಿ ಅಂತ ಮಾತನ್ನು ಹೇಳಿರುವಂತಿರಲಿ ಈಗ ವಿಚಾರಣೆಯನ್ನು ಮುಗಿಸಿ ರಾಧಿಕಾ ಕುಮಾರಸ್ವಾಮಿ ಹೊರಟಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.